ಫ್ರೆಂಡ್ಸ್, ಇವತ್ತು ಬೇಳೆ ಮತ್ತು ಮೆಂತ್ಯೆ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೆಂತ್ಯೆ ಸೊಪ್ಪು ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು, ಮತ್ತು ಬೇಗನೆ ಆಗುತ್ತೆ ಸಾಂಬಾರು, ತುಂಬಾ ಸುಲಭ ಮಾಡೋದಂತೂ. ಇದು ಚಪಾತಿಗೆ, ದೋಸೆಗೆ, ಅನ್ನ, ಮುದ್ದೆಗೆ ಸೂಪರಾಗಿರುತ್ತೆ. ಸ್ವಲ್ಪ ಥಿಕ್ನೆಸ್ ಗಟ್ಟಿ ಮಾಡಿಕೊಂಡ್ರೆ ದೋಸೆಗೆ ಮತ್ತು ಚಪಾತಿಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡೋ ಮೆಥಡ್ ನೋಡೋಣ ಫ್ರೆಂಡ್ಸ್. ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಇದು ಬೇಳೆ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬೇಳೆ ಜಾಸ್ತಿ ಕಮ್ಮಿ. ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ, 3 ಟೊಮೊಟೊ. ಹುಳಿ ಟೊಮೊಟೊ ಹಾಕಬೇಕು. 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ 2 ಗಡ್ಡೆ ತೊಗೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ 2 ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಇದು ಆಪ್ಷನಲ್ಲು. ಇಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, ಜೀರಿಗೆನಷ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯೆ ಸೊಪ್ಪನ್ನ 1 ಕಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಅದೆಲ್ಲ ನೀಟಾಗಿ ಬಿಡಿಸಿ ಇಟ್ಕೋಬೇಕು, ಏಕೆಂದರೆ ತುಂಬ ಮಣ್ಣಿರುತ್ತೆ. 1 ಕಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನಷ್ಟು. ಇಲ್ಲಿ ಖಾರ ಹಾಕ್ತಾಯಿಲ್ಲ, ಯಾಕೆಂದರೆ ಅದರಲ್ಲೇ ಖಾರ ಮಿಕ್ಸ್ ಆಗಿರುತ್ತೆ. ರುಚಿಗೆ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ, ಹುಳಿ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ನೀರು ಬೇಯೋದಕ್ಕೆ ಎಷ್ಟು ಬೇಕೋ ಸೊಪ್ಪು ಬೇಳೆ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ, ಆಮೇಲೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. 4 ವಿಷಲ್ ಕೂಗಿಸ್ಬೇಕು, 4-5, ಏಕೆಂದರೆ ಚೆನ್ನಾಗಿ ಬೇಳೆ ಎಲ್ಲ ಬೇಯಬೇಕು, ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಬೇಗನೆ ಆಗುತ್ತೆ ಫ್ರೆಂಡ್ಸ್. 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಎಲ್ಲ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಸೊಪ್ಪು ಜೊತೆ ಎಲ್ಲ. ಆವಾಗ ಗಟ್ಟಿ ಚೆನ್ನಾಗಿರುತ್ತೆ, ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದು ನೀರು ನೀರು ಥರ ಬಿಟ್ಕೊಂಬಿಡುತ್ತೆ ನಾವು ಕ್ಲೀನಾಗಿ ಮ್ಯಾಶ್ ಮಾಡಿಲ್ಲ ಅಂದರೆ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ, ಮುದ್ದೆ, ದೋಸೆಗಂತೂ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಗಿದೆ ಈ ಥರ ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಫ್ರೆಂಡ್ಸ್. ಈಗ ನೀರು ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ. ಗಟ್ಟಿ ಇದೆ, ಇಷ್ಟು ಗಟ್ಟಿ ಆದರೆ ತುಂಬಾ ಕುದಿಬೇಕು, ಇನ್ನೂ ಒಂದು 4-5 ನಿಮಿಷ ಕುದಿಬೇಕು, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಮತ್ತೆ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ, ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಾದರೆ ಹಾಕ್ಬೋದು, ಜಜ್ಜಿಬಿಟ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಫ್ರೆಂಡ್ಸ್. ಈಗ ಹಾಕ್ತಾಯಿದ್ದೀನಿ ಬೇಳೆ ಮತ್ತು ಸೊಪ್ಪು ಮ್ಯಾಶ್ ಮಾಡ್ಕೊಂಡಿರೋದು ನೋಡಿ, ತುಂಬ ಗಟ್ಟಿ ಇದೆ, ನೀರು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಒಂದು ಪ್ಲೇಟ್ ಮುಚ್ಚಿಡೋಣ, 4-5 ನಿಮಿಷ ಕುದಿಬೇಕದು, ಕುದ್ದ್ರೆ ಚೆನ್ನಾಗಿರುತ್ತೆ, ಇನ್ನೂ ಗಟ್ಟಿ ಆಗುತ್ತೆ ಅದು. ನಾನು ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದ್ದಿದೆ, ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಅದು ಫ್ರೆಂಡ್ಸ್. ಬೇಳೆ, ಮೆಂತ್ಯ ಸೊಪ್ಪು, ಸಾಂಬಾರು ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.